ಪರಿಶ್ರಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಯಶಸ್ಸನ್ನು ನೋಡಬೇಕು, ಜೀವನದಲ್ಲಿ ಅಂದ್ಕೊಂಡು ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿದಾಗ ನಿರಂತರವಾದ ಯಾರು ಎಫರ್ಟ್ ಹಾಕ್ತಾರೋ ಅವರು ಲೈಫಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ತುಂಬ ಸಲ ಏನಾಗುತ್ತೆ, ಎಫರ್ಟ್ ಹಾಕ್ತಾ ಇರ್ತೀವಿ, ಇಯರ್ಸ್ ಟುಗೆದರ್ ಎಫರ್ಟ್ ಇರುತ್ತೆ, ಬಟ್ ಅನ್ಕೊಂಡು ರಿಸಲ್ಟ್ ಸಿಗಲ್ಲ. ಯಾಕೆ ಅಂಥ ಟೈಮಲ್ಲಿ ನಾವು ಎಷ್ಟೊಂದು ಸಲ ಏನು ಮಾಡ್ತೀವಿ, ನೆವರ್ ಗಿವ್ ಅಪ್ ಮಾಡಿಬಿಡ್ತೀವಿ ಅಥವಾ ಗಿವ್ ಅಪ್ ಮಾಡಿಬಿಡ್ತೀವಿ. ಏನು ಬೇಕೇ ಬೇಕು ಅಂತ ಹೇಳಿದಾಗ ಯಾರ ಮೈಂಡಲ್ಲಿ ನೆವರ್ ಗಿವ್ ಅಪ್ ಮೈಂಡ್ ಸೆಟ್ ಇರುತ್ತೋ ಅವ್ರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ಈ ಗಿವ್ ಅಪ್ ಮೈಂಡ್ ಸೆಟ್ ಇರುತ್ತೆ ಏನು ಮಾಡುತ್ತೆ, ರಿಸಲ್ಟ್ ಸಿಗೋವಂಥ ಮೂಮೆಂಟಲ್ಲಿ ಅದನ್ನ ಬಿಟ್ಕೊಟ್ಬಿಡ್ತೀವಿ ನಾವು. ಹಾಗಾದರೆ ಸಕ್ಸಸ್ ಅನ್ನೋದು ಹೇಗೆ ಸಿಗುತ್ತೆ? ಇವಾಗ ನೋಡಿ, ನಾವೆಲ್ಲರೂ ಕೂಡ ನದಿಗಳನ್ನ ನೋಡ್ತೀವಿ, ಸಮುದ್ರಗಳನ್ನ ನೋಡ್ತೀವಿ, ಅದಕ್ಕೆ ಮೂಲ ಏನು? ಈ ಮಳೆ ಹನಿಗಳು ನಿರಂತರವಾಗಿ ಬಿದ್ದಾಗ ಹಳ್ಳಗಳಾಗಿ ಕೊಳ್ಳಗಳೇ ಹರಿಯುತ್ತಾ ನದಿಗಳನ್ನ ಸೇರ್ಕೊಳ್ಳುತ್ತೆ, ನದಿಗಳಿಂದ ಸಮುದ್ರಕ್ಕೆ ನೀರು ಸೇರ್ಕೊಳ್ಳುತ್ತೆ, ಅಷ್ಟು ದೊಡ್ಡ ಸಮುದ್ರ ಆಗುತ್ತೆ. ಅಂದರೆ ಒಂದು ದೊಡ್ಡ ಸಮುದ್ರ ಆಗಬೇಕು ಅಂತಂದರೆ ಇಲ್ಲಿ ಸಣ್ಣ ಮಳೆ ಹನಿ ಬಿದ್ದಾಗ ಮಾತ್ರ ಸಾಧ್ಯ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ನಿಮ್ಗೆ ನೀವು ಕ್ವಶನ್ ಕೇಳ್ಕೊಬೇಕು, ನಾವು ಪ್ರತಿನಿತ್ಯ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ. ನಾವು ಇವತ್ತು ನಾನು ಟಾಪ್ ಲೆವೆಲ್ ಬೆಳಿಬೇಕು ಅನ್ನೋ ಆಸೆ ಇದೆ, ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ತಕ್ಕಂತೆ ಮೂಲ ರೂಟ್ ಕಾಸ್ ಅಂತ ಹೇಳಿದಾಗ ಎಫರ್ಟ್ ತುಂಬ ಇಂಪಾರ್ಟೆಂಟ್. ಎಫರ್ಟ್ ನಾನಾಗಿ ನಾನು ಎಫರ್ಟ್ ಆದಾಗ ಅದು ಗ್ರೇಟ್ ರಿಸಲ್ಟ್ನ ನೋಡುತ್ತೆ, ಫಲಿತಾಂಶ ನೋಡುತ್ತೆ. ಬಟ್ ಎಫರ್ಟ್ ಇಲ್ಲದೆ ನಾನು ರಿಸಲ್ಟ್ ನೋಡ್ತೀನಿ ಅಂತ ಹೇಳಿದಾಗ ಅದೇನಾಗುತ್ತೆ, ಫೌಂಡೇಶನ್ಸೇ ಇಲ್ಲದಂತೆ ಬಿಲ್ಡಿಂಗ್ ಕಟ್ಟಿದಂಗೆ ಆಗುತ್ತೆ. ಸೊ ಹಾಗೆ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದಾಗ ದ ಮೋಸ್ಟ್ ಇಂಪಾರ್ಟೆಂಟು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಸಕ್ಸಸ್ಸು ಕೂಡ ಅಷ್ಟೆಲ್ಲರ ಮೈಂಡ್ ಸೆಟ್ ಏನು ಹೇಳುತ್ತೆ, ಸಕ್ಸಸ್ ನೋಡಿಲ್ಲ ಇವರು, ರಿಸಲ್ಟ್ ಮಾಡಿಲ್ಲ, ಪ್ರತಿಯೊಂದು ಕೂಡ ಅವರು ನಿಮ್ಮ ಒಂದು ದುಡ್ಡಿನ ಮೇಲೆ ಅಳೀತಾರೆ ಅಂತ ಹೇಳಿದಾಗ ನೋ ಪ್ರಾಬ್ಲಮ್. ಎಲ್ಲದಕ್ಕೂ ದುಡ್ಡೇ ಅಲ್ಲ, ಯಶಸ್ಸು ಬೇಕು ಅಂತ ಹೇಳಿದಾಗ ನಮ್ಮ ಜರ್ನಿ ಕೂಡ ತುಂಬ ಇಂಪಾರ್ಟೆಂಟ್, ಹೇಗೆ ಬದುಕಿದ್ವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಸಿ ನಾಲ್ಕು ಜನ ನಾಲ್ಕು ಥರ ಮಾತಾಡಿದಾಗ ನಾವು ಅದೇ ಆಗಿರ್ಬೇಕಂತ ಏನಿಲ್ಲ, ಅಥವಾ ಅವ್ರು ಹೇಳಿದ ತಕ್ಷಣ ನನ್ನ ಲೈಫಲ್ಲಿ ಅದೇ ಆಗಿರುತ್ತೆ ಅಂತಲೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನ ರೂಪಿಸ್ಕೋಬೇಕಾಗಿರ್ತಾ ಬ್ರಹ್ಮ ನೀವು ಆಗಬೇಕಾಗತ್ತೆ. ಈ ಭೂಮಿ ಮೇಲೆ ಬಂದಾದಮೇಲೆ ಪ್ರತಿಯೊಬ್ಬರಲ್ಲೂ ಕೂಡ ಅಗಾಧವಾದ ಶಕ್ತಿ ಇರುತ್ತೆ, ಪೊಟೆನ್ಷಿಯಲ್ ಇರುತ್ತೆ, ಆ ಪೊಟೆನ್ಷಿಯಲ್ನ ಫುಲ್ಫಿಲ್ ಮಾಡ್ಕೊಬೇಕು, ಅಚೀವ್ಮೆಂಟ್ ಮಾಡಲೇಬೇಕು. ಸೊ ಕೊನೆ ತನಕ ಹೋರಾಟ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ, ಆ ಹೋರಾಟದಲ್ಲಿ ನಮ್ಮ ಜೀವನವನ್ನು ರೂಪಿಸ್ಕೊಂಡು ನಾವು ಬೆಳೀತಾ ಬಂದಾಗ ಏನಾಗುತ್ತೆ, ರಿಸಲ್ಟ್ ಸಿಗುತ್ತೆ. ಸೊ ಆ ಫಲಿತಾಂಶ ಬೇಕು ಅಂತ ಹೇಳಿದಾಗ ಎಫರ್ಟ್ ಇದೆಯಾ, ರೈಟ್ ಎಫರ್ಟ್ ತುಂಬ ಇಂಪಾರ್ಟೆಂಟು. ತುಂಬ ಜನ ಎಫರ್ಟ್ ಆಗ್ತಾ ಇರ್ತಾರೆ ಬಟ್ ರೈಟ್ ಎಫರ್ಟ್ ಇರಲ್ಲ. ಅಂದರೆ ನಾವು ಎಷ್ಟು ಸ್ಟ್ರಾಂಗ್ ಇದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಸ್ನೆಸ್ಸಲ್ಲಿ ಬೆಳಿಬೇಕು, ಲೈಫಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ವೀಕ್ ಮೈಂಡ್ ಏನಾಗುತ್ತೆ, ವೀಕ್ ಆನ್ಸರ್ಸ್ ಮಾತ್ರ ಕೊಡ್ತಾ ಇರುತ್ತೆ, ಸ್ಟ್ರಾಂಗ್ ಮೈಂಡ್ ಏನಂತೆ ಸ್ಟ್ರಾಂಗ್ ಆನ್ಸರ್ಸ್ ಮಾತ್ರ ಕೊಡ್ತಾ ಇರುತ್ತೆ. ಬಟ್ ಸ್ಟ್ರಾಂಗ್ ಮೈಂಡ್ ಏನಾಗುತ್ತೆ, ಒಂದಲ್ಲ ಒಂದಿನದು ಬಿಸ್ನೆಸ್ನ ಕೊಡುತ್ತೆ, ಸಕ್ಸಸ್ ಕೊಡುತ್ತೆ, ಲೈಫ್ ಜರ್ನಿನ ವಿನ್ ಆಗುತ್ತೆ ಅಂದ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅಂತ ಹೇಳಿದಾಗ ನಿಮ್ಮ ಇಂಡಸ್ಟ್ರಿನೂ ಬೆಳಿಬೇಕು ಅಂತ ಹೇಳಿದ್ರೆ ರೈಟ್ ಎಫರ್ಟು ಕೂಡ ತುಂಬ ಇಂಪಾರ್ಟೆಂಟು. ತುಂಬ ಜನ ಏನು ಮಾಡ್ತಾರೆ, 99% ಎಫರ್ಟ್ ಹಾಕಿರ್ತಾರೆ, ಇನ್ನೇನು ಸಕ್ಸಸ್ ಸಿಗಬೇಕು, ಸೊ ಆ ಮೂಮೆಂಟಲ್ಲಿ ಗಿವ್ ಅಪ್ ಮಾಡಿಬಿಡ್ತಾರೆ. ಅಲ್ಲಿ ಏನು ಬೇಕು, ನೆವರ್ ಗಿವ್ ಅಪ್ ಮೈಂಡ್ ಸೆಟ್ನ ಸ್ಟ್ರಾಂಗ್ ಮಾಡ್ಕೊಬೇಕು, ವಿಲ್ ಪವರ್ನ ಸ್ಟ್ರಾಂಗ್ ಮಾಡ್ಕೊಬೇಕು, ಎಫರ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕು, ಕ್ಲಾರಿಟಿ ತೊಗೊಬೇಕು, ಲೈಫ್ ಬಗ್ಗೆ ಆಂಬಿಷನ್ಸ್ ಇಟ್ಕೊಬೇಕು, ಉತ್ಸಾಹದಿಂದ ಕೆಲಸ ಮಾಡಬೇಕು, ಎನರ್ಜೆಟಿಕ್ ಆಗಿರಬೇಕು. ಎನರ್ಜಿ ನಿಮಗೆ ಹೇಳೋ ಅವಶ್ಯಕತೆ, ನಿಮ್ಗೆ ಆಟೋಮೆಟಿಕ್ ಸಿಗುತ್ತೆ, ನಿಮ್ಮಲ್ಲಿ ಬರುತ್ತೆ, ಆ ಪಾವ ಬಂದೇ ಬರುತ್ತೆ. ಅದನ್ನು ರೀಚ್ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಏಬಲ್ ಟು ಸಿ ದ ಗ್ರೇಟ್ ಸಕ್ಸಸ್. ವೆಲ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್.